ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದಂಥ ಸ್ಲ್ಯಾಂಟಿಂಗ್ ಆರ್ಚ್ ಗುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. 350-400 ರುಪೀಸ್ ಚಾರ್ಜ್ ಮಾಡ್ಬೋದು ಇದಕ್ಕೆ. ಹಾಗೇ ಜೊತೆಗೆ ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಪುಟ್ಟದಾಗಿ ಆರ್ಚ್ಗಳು ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಈ ರೀತಿಯಾದಂಥ ರೌಂಡು ಫ್ಲವರ್ ಕಟ್ಟಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ. ಜೊತೆಗೆ ಕತ್ರಿ, ದೊಡ್ಡ ಕಣ್ಣಿನ ಸೂಜಿ, ಹಾಗೆಯೇ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಕ್ರೋಷಾ ನೀಡಲ್ ನಂಬರ್ 11, 7 ದಾರ ಸುತ್ತಿಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ ದಾರ ಮತ್ತು ಜರಿ ದಾರ, ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಬನ್ನಿ, ಮೊದಲಿಗೆ ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಹಾಗಾಗಿ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ನಂತರ ನೋಡಿ, ದಾರದ ತುದಿಗೆ ನಾನು ಗಂಟುಗಳನ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ದಾರನ ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಸೂಜಿನ ಸೀರೆ ಮೇಲ್ಭಾಗದಿಂದ ಚುಚ್ಚಿ ದಾರನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಈ ರೀತಿಯಾಗಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರು ಪಕ್ಕನೆ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಸೇಫ್ಟಿಯಾಗಿ ಅದು ಸೆಕ್ಯೂರಾಗಿ ಕೂಡ ಇರುತ್ತೆ, ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಅದಕ್ಕೋಸ್ಕರ ಎರಡು ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕಿ ಸೀರೆಗೆ ಸರಿಯಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದ ನಂತರ ಅಲ್ಲಿ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ನಾವೇನು ರೌಂಡ್ ಬೀಡ್ನ ತೊಗೊಂಡಿದ್ದೀವಲ್ಲ, ನೀವು ಇದೇ ರೀತಿಯಾದಂಥ ಬೀಡ್ನ ತೊಗೋಬೇಕಂತೇನಿಲ್ಲ. ಯಾವುದಾದ್ರೂ ಬೀಡು ರೌಂಡ್ ಬೀಡ್ನ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ ಹಾಕಬೇಕು. ಬೀಡ್ನ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕೋಬೇಕು. ಲಾಕ್ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿದ್ಮೇಲೆ ನಾವಿವಾಗ ನೋಡಿ, ಡಿಸೈನ್ ನಮಗೆ ಇವಾಗ ಡಬಲ್ ಕ್ರೋಷೆಟ್ ಮಾಡಬೇಕು. ಅದು ನಿಮಗೆ ನಾವು ಏನು ಬೀಡ್ ಪಕ್ಕ ಒಂದು ಸಿಂಗಲ್ ಚೈನ್ ಹಾಕಿದ್ದೀವಲ್ಲ, ಅದ್ರ ಒಳಗಡೆಗೆ ನೀವು ಡಬಲ್ ಕ್ರೋಷೆಟ್ ಮಾಡಬೇಕು. ಕಾಣಿಸ್ತಾ ಇದೆ ಅಲ್ಲ ನಿಮಗೆ ನಾನು ಮಾಡ್ತಾ ಇರೋದು? ನೋಡಿ, ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಸಿಂಗಲ್ ಚೈನ್ ಹಿಂದೆಗಡೆಗೆ ನಾವು ಡಿಸೈನ್ನ ಹಾಕೋ ಥರ ನೀಡಲ್ನ ಹಿಂದೆಗೆತ್ತಿ ನಾವು ಮುಂದಕ್ಕೆ ತಗೊಳ್ಬೇಕು. ಆವಾಗ ಅದು ಸ್ಲ್ಯಾಂಟಿಂಗ್ ಆರ್ಚ್ ಆಗೋದು. ಹಾಗಾಗಿ ನೀವು ಏನು ಒಂದು ಸಿಂಗಲ್ ಚೈನ್ ಹಾಕಿದ್ದೀರಲ್ಲ ಅದರೊಳಗಡೆಗೆ ನಾವು ಕಂಬಗಳನ್ನ ಹಾಕಬೇಕು. ಟೋಟಲಾಗಿ 6 ಕಂಬಗಳನ್ನ ಹಾಕ್ಕೋಬೇಕು. ಡಬಲ್ ಕ್ರೋಷೆಟ್ ಮಾಡ್ಕೋಬೇಕು ನಾವಿಲ್ಲಿ. ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಏನು ಒಂದು ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೋಬೇಕು. ನಂತರ 2 ರಲ್ಲಿ 1 2 ರಲ್ಲಿ 1 ಮಾಡಬೇಕು. ಅದು ನಿಮಗೆ ಡಬಲ್ ಕ್ರೋಷೆಟ್ ಆಗುತ್ತೆ. ಟೋಟಲ್ಲಾಗಿ 6 ಕಂಬಗಳನ್ನ ಹಾಕ್ಕೋಬೇಕು. 6 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಿಂದಗಡೆಗೆ ಮಾಡ್ಕೊಂಡಿದ್ದಾದಮೇಲೆ 6 ಕಂಬ ಹಾಕಿದ್ದಾದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಇವಾಗ ಇದು ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ, ಒಂದು ಕಡೆಗೆ ಕ್ರಾಸ್ ಆಗಿ ಬರುತ್ತೆ. ಅದಾದಮೇಲೆ ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ರೌಂಡ್ ಬೀಡ್ನ ಆ್ಯಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಬೇಕು. ಬೀಡ್ನ ಲಾಕ್ ಮಾಡಿ ಅದ್ರ ಪಕ್ಕ ಒಂದು ಚೈನ್ನ ಹಾಕಬೇಕು, ಅದನ್ನು ಮಾತ್ರ ಮರಿಬಾರ್ದು. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ನ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕಬೇಕು. ನಾವು ಏನಕ್ಕೆ 3 ಚೈನ್ ಹಾಕ್ಕೊಳ್ತೀವಂದರೆ ಕಂಬ ಮಾಡಬೇಕಲ್ಲ, ಆ ಕಂಬ ಹಾಕಬೇಕಂದ್ರೆ ಅದಕ್ಕೆ ಮುಂಚೆ 3 ಚೈನ್ ಹಾಕ್ಕೊಳ್ಳೇಬೇಕು. ಅದಕ್ಕೋಸ್ಕರ 3 ಚೈನ್ಗಳನ್ನ ಹಾಕಿ ನೆಕ್ಸ್ಟು ಡಬಲ್ ಕ್ರೋಷೆಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ಫಸ್ಟ್ ಆರ್ಚಲ್ಲಿ ನಾವು 6 ಕಂಬಗಳನ್ನ ಹಾಕಿದ್ದೀವಿ ಅಂದರೆ ಇನ್ನು ನೆಕ್ಸ್ಟ್ ಆರ್ಚ್ಗೂ 6 ಕಂಬಗಳನ್ನೇ ಹಾಕ್ಕೊಂಡು ಹೋಗಬೇಕು. ಕರೆಕ್ಟಾಗಿ ಕೌಂಟಿಂಗ್ ಮಿಸ್ ಆಗದಿರೋ ರೀತಿಯಲ್ಲಿ ಸರಿಯಾಗಿ ಮಾಡ್ಕೋಬೇಕು. ಪ್ರತಿಯೊಂದು ಆರ್ಚನ್ನು 6 ಕಂಬಗಳನ್ನೇ ಮಾಡ್ಕೋಬೇಕು. ಆವಾಗ ನಿಮಗೆ ಡಿಸೈನು ಆರ್ಚ್ ಶೇಪು ಒಂದೇ ಸಮನಾಗಿರುತ್ತೆ. 6 ಕಂಬಗಳು ಹಾಕಿದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 4 ಚೈನ್ಸ್ ಹಾಕಬೇಕು. 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ನೀವು 2 ಆರ್ಚ್ ಆದಮೇಲೆ ಕುಚ್ಚು ಕಟ್ಟೋಳೋದಕ್ಕೆ ಗ್ಯಾಪ್ ಕೊಡ್ಬೋದು, ಅಥವಾ 3 ಆರ್ಚ್ ಮಾಡಿಕೊಂಡು ಕೂಡ ಆ ರೀತಿಯಾಗಿ ಕೂಡ ಗ್ಯಾಪ್ ಕೊಡ್ಬೋದು. ಬಟ್ 2 ಆರ್ಚು ಕರೆಕ್ಟಾಗಿರುತ್ತೆ. ಕುಚ್ಚುಗಳು 2 ಆರ್ಚ್ ಆದಮೇಲೆ ಒಂದೊಂದು ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಸ್ವಲ್ಪ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ನಿಮಗೆ. ಈ ರೀತಿಯಾಗಿ
ಮಾಡ್ಕೋಬೇಕು. ಫಸ್ಟು ಫೋರ್ ಚೈನ್ ಗ್ಯಾಪ್ ಬರುತ್ತೆ, ಆಮೇಲೆ ಬೀಡ್ನ ಆ್ಯಡ್ ಮಾಡಿ ಆರ್ಚ್ನ ಮಾಡಬೇಕು, ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡಿ ಮತ್ತೆ ಒಂದು ಆರ್ಚ್ ಮಾಡಿ ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ ಕೊಡಬೇಕು. ಮತ್ತೆ ಫೋರ್ ಚೈನ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ಬೀಡ್, ಸೇಮ್ ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡಿದ್ವಿ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ಎರಡೆರಡು ಆರ್ಚ್ಗಳಾದಮೇಲೆ ಒಂದೊಂದು ಫೋರ್ ಚೈನ್ ಗ್ಯಾಪ್ನ ಕೊಡಬೇಕು ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಪೂರ್ತಿಯಾಗಿ ಮಾಡ್ಕೋಬೇಕು. ಸಿಂಗಲ್ ಸ್ಟೆಪ್ಪಲ್ಲಿ ನಿಮಗೆ ಕ್ಯೂಟ್ ಆದಂಥ ಒಂದು ನೀಟಾದಂಥ ಡಿಸೈನ್ನ ನಾವು ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಮತ್ತು ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಇವಾಗ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಂಡ ಮೇಲೆ ಯಾವ ರೀತಿ ಕಾಣುತ್ತೆ ಡಿಸೈನ್ ಅಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ 167 ದಾರ ತಗೊಂಡಿದ್ದೀನಿ ಕುಚ್ಚುಗಳನ್ನ ಕಟ್ಟೋದಕ್ಕೆ. 167 ಅಂದರೆ ನಿಮಗದು 327 ದಾರ ಆಗುತ್ತೆ. ಮತ್ತು ಕುಚ್ಚುಗಳನ್ನ ಪುಟ್ಟುದಾಗಿ ಕಟ್ಕೊಳ್ಳಿ, ತುಂಬ ಉದ್ದನಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋಕೆ ಹೋಗಬೇಡಿ. ಪುಟ್ಟುದಾಗಿ ದಪ್ಪನಾಗಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ಯೂಟಾಗಿರುತ್ತೆ. ನೋಡಿದ್ರಲ್ಲ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಲು ಮರಿಬೇಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.